फिर रुकने का। चाय भी अच्छा है, मौसम बहुत ही ठंडा है और मजा आ रहा है। ನೋಡಿ ಇಲ್ಲಿ ಸೂಪರ್ ಆಗಿ ಕೇಸರಿ ಕೂಡ ಹಾಕಿದ್ದಾರೆ ಮೇಲ್ಗಡೆ। ಈ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ। ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲೆಸನ್ಸ್ ಟು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್। ಸೊ ಇವತ್ತು ನಾನು ಚಾಶಾ ಅನ್ನೋ ಪ್ಲೇಸಿಗೆ ಬಂದಿದ್ದೀನಿ। ಸೊ ವೆಂಬ್ಲಿ ಎಷ್ಟು ಬಿಸಿ ಸ್ಟ್ರೀಟ್ ಅಂತ ನಿಮಗೆ ಗೊತ್ತು। ಸೊ ಅದರಲ್ಲಿ ತುಂಬ ಒಂಥರ ಆಂಬಿಯನ್ಸ್ ನೋಡಿ, ಇಲ್ಲಿ ಎಷ್ಟು ಸಖತ್ತಾಗಿದೆ। ಸೊ ಇಲ್ಲಿ ಮಟ್ಕಾ ಚಾಯ್ ಮತ್ತು ತುಂಬ ಡಿಫ್ರೆಂಟ್ ವೆರೈಟಿ ವೆರೈಟಿ ಚಾಯ್ ಸಿಗುತ್ತೆ। ಬನ್ನಿ ಒಳಗಡೆ ಹೋಗೋಣ, ಮಾತಾಡ್ಸೋಣ, ಏನೇನಿದೆ ಅಂದ್ಬಿಟ್ಟು ಎಲ್ಲ ಕೇಳೋಣ। ನಾವು ಕೂಡ ಒಂದು ಬಿಸಿ ಬಿಸಿ ಗರಂ ಚಾಯ್ ಕುಡಿಯೋಣ। चाशा का कॉन्सेप्ट क्या है? कौन कौन सा चाय मिलता है, वैरायटीज क्या है, आपका स्पेशलिटी क्या है? बस कई अलग अलग तरह की चाय मिलते हैं, ये डिपेंड करता है कि आपको किस तरह की चाय पसंद है। आपको स्ट्रॉन्ग पसंद है, स्वीट पसंद है, स्पाइसी चाय पसंद है, आपको कौन सी वाली पसंद है, तो हम उसके हिसाब से बनाते हैं। हमारी जो प्रीमियम चाय होती है, जैसे हमारी मटका चाय आपको ब्रेकआउट में मिलती है मटके में, अच्छा ये गिफ्ट में मिलती है, और ये जो है हम कस्टमर को हमारी तरफ से देते हैं। ಈ ರೆಸ್ಟೋರೆಂಟ್ ಆಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ ಗುರು, ತುಂಬ ಒಂಥರ ವೈಬ್ರೆಂಟ್ ಆಗಿದೆ। ಹೊರಗಡೆ ಅಂತೂ ನೀವು ಹೇಳದೇ ಬೇಕಾಗಿಲ್ಲ, ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ। ಇಲ್ಲಿ ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅವರಿಗೆ ಮ್ಯೂಸಿಕ್ನ ಸ್ಟಾಪ್ ಮಾಡಕ್ಕೆ ಹೇಳಿದ್ದೀನಿ ಅಷ್ಟೇ, ಇಲ್ಲ ಅಂತಂದರೆ ನಿಮಗೆ ಯಾವಾಗಲೂ ಒಂದು ಬ್ಯೂಟಿಫುಲ್ ಆಗಿರೋ ಮ್ಯೂಸಿಕ್ ಪ್ಲೇ ಮಾಡ್ತಾನೆ ಇರ್ತಾರೆ। ಸೊ ಪಾರ್ಕಿಂಗ್ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಂಗಿಲ್ಲ, ಅಲ್ಲಿ ತುಂಬ ಫ್ರೀ ಪಾರ್ಕಿಂಗ್ ಇದೆ, ಆರಾಮಾಗಿ ಅಲ್ಲೆಲ್ಲ ನಮ್ಮ ಗಾಡಿನ ಪಾರ್ಕ್ ಮಾಡ್ಬೋದು। ಮತ್ತು ಸ್ಪೇಸ್ ಅಂತೂ ತುಂಬ ಸಖತ್ತಾಗಿದೆ, ಎಲ್ಲಿ ಬೇಕಾದರೂ ಇಲ್ಲಿ ಕುತ್ಕೋಬೋದು ಆರಾಮಾಗೆ। ಮತ್ತು ಒಳಗಡೆ ಆದ್ರೂ ಕುತ್ಕೋಬೋದು, ಒಳಗಡೆ ಸ್ವಲ್ಪ ಲಿಮಿಟೆಡ್ ಸ್ಪೇಸ್ ಇದೆ, 6 ಜನ ಕುತ್ಕೋಬೋದು ಅಷ್ಟಿದೆ ಜಾಗ। ಸೊ ರೆಸ್ಟೋರೆಂಟ್ ಒಳಗಡೆನೂ ನೋಡ್ಬೋದು ನೀವು ಫುಲ್ಲು ಎಷ್ಟು ಚೆನ್ನಾಗಿ ಎಲ್ಲ ವಿಂಟೇಜ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ಸಖತ್ ಒಂಥರ ಕಾಂಪ್ಲಿಮೆಂಟ್ ಕೊಡ್ತಾ ಇದೆ। आप कहाँ से जी? मैं अहमदाबाद से आज ही आया मैं सुबह सुबह। ये मेरा दोस्त है, हेलो, और इसने मतलब मेरे को एक चाशा से इंट्रोड्यूस करवाया। इसके दोस्त बहुत अच्छे दोस्त बन गए लोग। चाय भी अच्छा है, मौसम बहुत ही ठंडा है, मजा आ रहा है। चीयर्स। चलो भाई चीयर्स। सही है। तो आपके खाने में क्या क्या मिलता है? ಇಲ್ಲಿ ತುಂಬಾನೇ ಐಟಮ್ ಸಿಗುತ್ತೆ, ಇವ್ರದ್ದು ಸಿಗ್ನೇಚರ್ ಡಿಶ್ ಬಂದ್ಬಿಟ್ಟು ಲೋಡೆಡ್ ಫ್ರೈಸ್ ಅಂತೇಳಿ। ಸೊ ಜೊತೆಗೆ ಬಿಸಿ ಬಿಸಿ ಚಾಯ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೇಸರಿ ಕೂಡ ಹಾಕಿದ್ದಾರೆ ಮೇಲ್ಗಡೆ, ಸೂಪರ್ ಆಗಿರುತ್ತೆ ನೋ ಟೇಸ್ಟ್। ಸೊ ಬನ್ನಿ ಕೇಳೋಣ ಅವ್ರಿಗೆ ಚಾಯ್ ಇಷ್ಟ ಆಗುತ್ತೆ ಅಂತ। ಸೊ ಬಾಯ್ ಆಪ್ಕಾ ನಾಮ್ ಕ್ಯಾ ಹಮ್ಜಾ? ಹಮ್ಜಾ ಆಪ್ಕಾ ನಾಮ್ ಅಲಿ? ಆ ಠೀಕ್ ಹೈ, ಆಪ್ಕೋ ಕೈಸೆ ಲಗ್ತಾ ಹೈ ಚಾಯ್ ಶಾಯ್? चाय शाय रीज़न था मेरा वेम्बली में रुकने का। मैं पहली दफ़ा आया था, मैंने पहली दफ़ा इधर से चाय पी और मैंने कहा कि यहाँ रहा अच्छा। जा सकता है, तो हमारा चाय के साथ ज़्यादा वो होता है अच्छा। और यहाँ पर फिर फायदा ये है कि अपनी कम्युनिटी के लोग भी मिल जाते हैं। ऑनेस्टली यहाँ पे बहुत अच्छी वाइब है, जैसे लाइट्स वगैरह लगाई हुई उन्होंने, तो जीप से वो लाइक थोड़ा एक फील आती है आपको, क्या म्यूजिक बड़ा अच्छा लगाया उन्होंने, बस लाइक दे हैव रियली गुड टी एज़ वेल, व्हिच इज़ अ एनवायरनमेंट भी अच्छा है, वाइब भी अच्छी है, फ्रेंड्स एंड फैमिली वाला स्पॉट है। हाँ। किसी को आप लेके आते हो तो वो भी कंफर्टेबल फील करता है, मतलब आप यहाँ पर इस तरह की ऑडियंस भी है तो वो भी अच्छा लगता है। सही है, और मेरे को ये सबसे बड़ा एम्बियंस बहुत अच्छा लगा मेरे को, बहुत अच्छा है, वाइब्रेंट है ना पूरा। स्टाफ इज आल्सो वेरी गुड, स्पेशली यू नो वी मैचेस वगैरह चले थे उसके बाद लाइक आफ्टर द मैच एंड समबडी जस्ट कम ओवर हियर टू चेयर।
अच्छा तो आप लोग इधर स्टूडेंट्स हैं या काम कर यू आर वर्किंग अच्छा वर्किंग एज अ डिजाइन इंजीनियर डिजाइन इंजीनियर अच्छा ठीक है भाई आप लोगों को मिलके खुश हुआ थैंक यू सो मच थैंक यू चल मिलते हैं ಈ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಅದರಲ್ಲೂ ಈ ಮಟ್ಕಾದಲ್ಲಿ ಕುಡಿಯೋದಂತೂ ಇನ್ನೂ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಮತ್ತು ಒಳಗಡೆ ಎಲ್ಲ ಫುಲ್ಲು ಸ್ಯಾಫ್ರನ್ ಹಾಕಿದ್ದಾರೆ ಅವರು ಈಗ ಸೆಪ್ಟೆಂಬರ್ ಬೇರೆ ಮತ್ತು ಸಖತ್ ಚಳಿ ಆಗ್ತದೆ ಆ ಚಳಿ ಮಧ್ಯದಲ್ಲಿ ಈ ಟೀ ಅಂತೂ ಒಳ್ಳೆ ಮಜಾ ಕೊಡ್ತದೆ ಸೊ ಮಟ್ಕಾ ಚಾಯ್ ಜೊತೆಗೆ ಲೋಡೆಡ್ ಫ್ರೈಸ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಆಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಒಳಗಡೆ ಫ್ರೈಸು ಚಿಕನ್ನು ಆಲಪಿನೋಸು ಆಲೈಸು ತುಂಬಾ ಐಟಮ್ಸ್ ಇದೆ ಸೊ ಬನ್ನಿ ಇದು ಕೂಡ ಟೇಸ್ಟ್ ಮಾಡೋಣ ಸೂಪರಾಗಿದೆ ಸ್ಪೈಸಿಯಾಗಿದೆ ಒಳ್ಳೆ ಟೀ ಒಳ್ಳೆ ಸ್ನ್ಯಾಕ್ ಆರಾಮಾಗಿ ನೀವು ವೆಂಬ್ಲಿ ಸೆಂಟ್ರಲ್ಗೆ ಏನಾದರೂ ವಿಸಿಟ್ ಕೊಟ್ಟರೆ ಪಕ್ಕ ಚಾಯ್ ಶಾಕ್ ಬರ್ಬೋದು ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ನಿಮ್ಮ ಲಂಡನ್ನ ಫೇವ್ರೆಟ್ ಟೀ ಸ್ಪಾಟ್ನ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ